ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮವು ಕಳೆದ ಜುಲೈ ಮಾಹೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಕೌಶಲ್ಯ ಸ್ಫೂರ್ತಿ ಪ್ರಬಂಧ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಕುಮಾರಿ ರಕ್ಷಿತಾ ಅವರಿಗೆ ಕೌಶಲ್ಯಾಭಿವೃದ್ಧಿ ಇಲಾಖೆಯು ಮಂಗಳವಾರ ಡಿಸಿ ಯಶವಂತ ವಿ ಗುರುಕರ್ ಅವರ ಒಂದು ದಿನದ ಕೆಲಸ ಕಾರ್ಯಗಳ ವೀಕ್ಷಣೆಗೆ ಅಪೂರ್ವ ಅವಕಾಶ ನೀಡಿತು। ಜಿಲ್ಲಾಧಿಕಾರಿಗಳ ಇಡೀ ದಿನದ ಕಾರ್ಯವೈಖರಿಯನ್ನು ವೀಕ್ಷಿಸಲು ಬೆಳಗ್ಗೆ ಡಿಸಿ ಕಚೇರಿಗೆ ಬಂದ ಜೇವರ್ಗಿ ಮೂಲದ ಕಲಬುರ್ಗಿಯ ವಿಜಿ ಮಹಿಳಾ ವಿಶ್ವವಿದ್ಯಾಲಯದ ಬಿಎಸ್ಸಿ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿನಿ ರಕ್ಷಿತಾ ತಂದೆ ರಾಜಶೇಖರ್ ಅವರನ್ನು ಹೂಗುಚ್ಚ ನೀಡಿ ಡಿಸಿ ಅವರು ಬರಮಾಡಿಕೊಂಡರು। ಈ ಸಂದರ್ಭದಲ್ಲಿ ಡಿಸಿ ಯಶವಂತ ವಿ ಗುರುಕರ್ ಮಾತನಾಡಿ ಇಡೀ ದಿನ ನನ್ನೊಂದಿಗೆ ಇದ್ದು ಸಭೆ ಕೆಲಸ ಕಾರ್ಯಗಳನ್ನು ವೀಕ್ಷಿಸಬೇಕು, ಸಾಯಂಕಾಲ 5:30 ಗಂಟೆಗೆ ನನ್ನ ಕಾರಿನಲ್ಲಿಯೇ ಮನೆಗೆ ಕಳುಹಿಸುವೆ ಎಂದು ವಿದ್ಯಾರ್ಥಿನಿಗೆ ಮತ್ತು ಅವರ ತಂದೆ ಕಾರ್ಪೆಂಟರ್ ರಾಜಶೇಖರ್ ವಿಶ್ವಕರ್ಮ ಅವರಿಗೆ ಹೇಳಿದರು।